ಈ ವಿಡಿಯೋದಲ್ಲಿ ನಾವು ಗೂಗಲ್ ನೌ ಫೀಚರ್ ಅಂದರೆ ಈ ಗೂಗಲ್ ಆಂಡ್ರಾಯ್ಡ್ ಫೋನಲ್ಲಿ ಗೂಗಲ್ ನೌ ಅಂತ ಒಂದು ಸೌಲಭ್ಯ ಇದೆ. ಅದರ ಮುಖಾಂತರ ನಾವು ನಮ್ಮ ವಾಯ್ಸ್ ಕಮಾಂಡ್ಸ್ ಕೊಟ್ಟು ಅದರಿಂದ ಹಲವಾರು ಉಪಯುಕ್ತವಾದ ಅಂಶಗಳನ್ನು ತೆಗಿಬೋದು. ಈಗ ಉದಾಹರಣೆಗೆ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಡುತ್ತೆ. ಈಗ ನಿಮಗೆ ಬೆಂಗಳೂರಿಗೆ ರೂಟ್ ಹೇಳಬೇಕು ಅಂತ ಅದು ಹೇಳುತ್ತೆ. ಯಾವುದೋ ಚಿತ್ರ ಬೇಕಾ, ನೀವು ಹೋಗೆಲ್ಲ ಟೈಪ್ ಮಾಡಬೇಕು ಅಂತಿಲ್ಲ, ಬರೀ ನಿಮ್ಮ ವಾಯ್ಸ್ ಕಮಾಂಡ್ಸ್ ಇಂದಲೇ ಅದು ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ಕಲ್ಕೊಳ್ಳೋಣ. ಈಗ ನಾವು ನಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಗೂಗಲ್ ನೌ ಅನ್ನೋ ಒಂದು ಫೀಚರ್ ಅನ್ನು ಬಂದು ತಿಳ್ಕೊಳ್ಳೋಣ. ಸೊ ಈಗ ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ನಲ್ಲಿ ಇಲ್ಲಿ ಗೂಗಲ್ ಒಂದು ದೊಡ್ಡದಾದ ಬಾರ್ ಕಾಣಿಸ್ತಾ ಇದೆ. ಸೊ ಇದ್ರ ಪಕ್ಕದಲ್ಲಿ ಒಂದು ಮೈಕ್ ತರ ಒಂದು ಚಿತ್ರ ಇದೆ. ಸೊ ಈ ಮೈಕ್ ಮೇಲೆ ನೀವು ಓದಿದ್ರೆ ಓಕೆ ಗೂಗಲ್, ಸೊ ಏನ್ ಮಾಡುತ್ತೆ, ಗೂಗಲ್ ರೆಡಿ ಆಗುತ್ತೆ. ಸೊ ಇಲ್ಲಿ ನೀವು ಏನಾದರೂ ನಾವು ವಾಯ್ಸ್ ಅಲ್ಲೇ ಪ್ರಶ್ನೆಗಳನ್ನೆಲ್ಲ ಕೇಳ್ಬೋದು. ಸೊ ಓಕೆ ಗೂಗಲ್ ಅನ್ನೋ ಕಮಾಂಡ್ ಏನಕ್ಕಂದ್ರೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನೀವು ಮೊದಲೇ ಸೆಟ್ ಮಾಡಿದ್ರೆ ಈ ಮೈಕ್ ಚಿತ್ರವನ್ನು ಕೂಡ ನೀವು ಒತ್ತೋದ್ಬೇಕಾಗಿಲ್ಲ, ಓಕೆ ಗೂಗಲ್ ಅಂದ ತಕ್ಷಣ ಅದು ರೆಡಿ ಆಗ್ತದೆ. ಈಗ ನಾವು ಕೆಲವು ಪ್ರಶ್ನೆಗಳನ್ನು ಕೇಳೋಣ. ಹೂ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ನೀವು ನೋಡ್ಬೋದು ನಾನು ಕೇಳಿದ ಪ್ರಶ್ನೆಗೆ ಅದು ಚಿತ್ರಗಳ ಸಮೇತ ಉತ್ತರವನ್ನು ಕೊಡ್ತಾ ಇದೆ. ಸೊ ಈಗ ಅದೇ ರೀತಿ ಏನು ಮಾಡೋಣ, ಇನ್ನೊಂದು ಪ್ರಶ್ನೆ ಕೇಳೋಣ. ಶೋ ಮೀ ದ ರೂಟ್ ಟು ಬ್ಯಾಂಗ್ಳೂರ್. ನೀವು ನೋಡ್ಬೋದು ಅದು ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ನಿಮಗೆ ನೀವು ಇರೋ ಪ್ಲೇಸಿಂದ ರೂಟನ್ನು ತೋರಿಸ್ತಾ ಇದೆ. ನೀವು ಜಿ ಪಿ ಎಸ್ ಆನ್ ಮಾಡ್ಕೊಂಡಿರ್ಬೇಕು, ಆವಾಗ ನೀವಿರೋ ಸ್ಥಳದಿಂದ ರೂಟನ್ನು ತೋರಿಸುತ್ತೆ. ಇದೇ ರೀತಿ ನೀವು ಕೆಲವು ಅಲಾರಾಮ್ ಎಲ್ಲ ಸೆಟ್ ಮಾಡ್ಬೋದು. ಅದೇ ರೀತಿ ವೈಫೈ ಆನ್ ಆಫ್ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ವಾಯ್ಸಲ್ಲಿ ಮಾಡ್ಬೋದು. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಉದಾಹರಣೆಗೆ. ಶೋ ದ ಕರೆಂಟ್ ಡೇಟ್ ಅಂಡ್ ಟೈಮ್. ನೋಡಿ ಈಗಿನ ಟೈಮ್, ಈಗಿನ ಡೇಟ್ ಎಲ್ಲ ತೋರಿಸುತ್ತೆ. ಅಥವಾ ನನಗೆ ತಾಜ್ಮಹಲ್ ಬಗ್ಗೆ ಚಿತ್ರಗಳು ಬೇಕಾಗಿದ್ರೆ ಶೋ ಮಿ ದ ಪಿಕ್ಚರ್ಸ್ ಆಫ್ ತಾಜ್ಮಹಲ್. ನೋಡಿ ತಾಜ್ಮಹಲ್ ಚಿತ್ರಗಳನ್ನೆಲ್ಲ ತೋರಿಸ್ತಾ ಇದೆ. ಇದು ಈ ತರ ಈ ಗೂಗಲ್ ನೌ ಅನ್ನೋದು ಒಂದು ಒಳ್ಳೆ ವಾಯ್ಸ್ ಅಸಿಸ್ಟೆಂಟು. ನೀವು ಅದಕ್ಕೆ ಹೇಗೆ ಹೇಳಬೇಕು ಅಂತ ತಿಳ್ಕೊಂಡ್ರೆ ನೀವು ಇಂಗ್ಲೀಷ್ ನಲ್ಲಿ ಹಲವಾರು ಪ್ರಶ್ನೆಗಳಿಗೆ ಅದು ಉತ್ತರವನ್ನು ಕೊಡುತ್ತೆ. ಈ ತರ ಏನು ಪ್ರಶ್ನೆಗಳಂತ ಕೇಳಿ ನೀವು ತಿಳ್ಕೊಬೋದು. ಇದು ಯಾರಿಗೆ ಪ್ರಯೋಜನ ಆಗುತ್ತೆ ಅಂದ್ರೆ ದೃಷ್ಟಿ ದೋಷ ಉಳ್ಳವರಿಗೆ, ಅವರು ಮಾತುಗಳಿಂದ ಕೇಳಿ ಉತ್ತರಗಳನ್ನು ಪಡ್ಕೋಬೇಕು.